ಅಸ್ಸಾಂನ ಮೂವತ್ತೈದು ಕುಟುಂಬಗಳ ಇನ್ನೂರ ಐವತ್ತು ಜನರು ಕ್ರೈಸ್ತ ಧರ್ಮದಿಂದ ಸನಾತನ ಧರ್ಮಕ್ಕೆ ಆಗಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ಅಖಿಲ ಭಾರತೀಯ ಘರ್ವಾಪ್ಸಿ ಸಮಿತಿಯ ನೇತೃತ್ವದಲ್ಲಿ ಛತ್ತೀಸ್ಗಢದಲ್ಲಿ ಕಾರ್ಯಕ್ರಮ ನಡೆದಿದ್ದು ಗಂಗಾಜಲದಲ್ಲಿ ಪಾದ ತೊಳೆಯುವ ಮೂಲಕ ಮಾತೃಧರ್ಮಕ್ಕೆ ವಾಪಸ್ ಕರೆತರಲಾಗಿದೆ ನಿರಂತರವಾಗಿ ನಮ್ಮ ರಾಜ್ಯವೂ ಸೇರಿದ ಹಾಗೆ ಕರ್ನಾಟಕವೂ ಸೇರಿದ ಹಾಗೆ ದೇಶದ ಉದ್ದಗಲಕ್ಕೂ ಈ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದೆ ಈಗ ಛತ್ತೀಸ್ಗಢದಲ್ಲಿ ಸರ್ಕಾರದಿಂದಲೇ ಮತಾಂತರಕ್ಕೆ ಆಶ್ರಯ ಆರೋಪ ಕೇಳಿಬಂದಿತ್ತು ಹೀಗಾಗಿ ಅಖಿಲ ಭಾರತೀಯ ಘರ್ ವಾಪ್ಸಿ ಸಮಿತಿಯ ಪ್ರಬಲ್ ಪ್ರತಾಪ್ ಸಿಂಗ್ ಅವರು ಅವರ ನೇತೃತ್ವದಲ್ಲಿ ಈ ಘರ್ ವಾಪ್ಸಿ ನಡೀತಾ ಇದೆ ಇಪ್ಪತ್ತು ಸಾವಿರ ಜನರನ್ನು ಹಿಂದೂ ಧರ್ಮಕ್ಕೆ ವಾಪಸ್ ತರುವಂತಹ ಕೆಲಸವನ್ನು ಆ ಗುರಿಯನ್ನು ಹಾಕ್ಕೊಂಡು ಕೆಲಸ ಇದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಒಡಿಶಾದ ಸುಂದರಗಡ್ನಲ್ಲಿ ನೂರ ಎಪ್ಪತ್ತೊಂದು ಕುಟುಂಬಗಳು ವಾಪಸ್ಸು ಹಿಂದೂ ಧರ್ಮಕ್ಕೆ ವಾಪಸ್ಸಾಗಿದ್ದು ಐನೂರಕ್ಕೂ ಹೆಚ್ಚು ಜನರು ಆ ನೂರ ಎಪ್ಪತ್ತೊಂದು ಕುಟುಂಬಗಳಿಂದ ಹಿಂದೂ ಧರ್ಮಕ್ಕೆ ವಾಪಸ್ ಆಗಿದ್ರು ಈಗ ಎರಡು ಸಾವಿರದ ಇಪ್ಪತ್ತೊಂದರ ಅಲ್ಲಿ ಛತ್ತೀಸ್ಗಢದಲ್ಲಿ ಸಾವಿರದ ಇನ್ನೂರು ಜನರು ಕ್ರೈಸ್ತ ಧರ್ಮದಿಂದ ಗರು ವಾಪಸಿ ಆಗಿದ್ದರು ಇಲ್ಲಿ ಗಮನಿಸಬೇಕಾಗಿರೋದು ಇವರೆಲ್ಲರೂ ಕೂಡ ಬುಡಕಟ್ಟು ಸಮುದಾಯಗಳಿಗೆ ಸೇರಿದವರು ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಗಳಿಗೆ ಸೇರಿದವರು ಇವರೆಲ್ಲರೂ ಕೂಡ ಆರ್ಥಿಕವಾಗಿ ಹಿಂದುಳಿದವರು ಆರ್ಥಿಕವಾಗಿ ಬಡವರು ಬೇರೆ ಬೇರೆ ಕಾರಣಗಳಿಗೆ ಗುಡ್ಗಾಡು ಪ್ರದೇಶದಲ್ಲಿರುವಂಥವರು ವಿದ್ಯೆಯಿಂದ ವಂಚಿತರಾಗಿರುವಂಥವ್ರು ಶಾಲೆಗಳಿಂದ ಕಲಿಕೆಯಿಂದ ವಂಚಿತರಾಗಿರುವ ಇವರು ಯಾಕೆ ಮತಾಂತರ ಆಗಿದ್ರು ಅನ್ನುವ ಪ್ರಶ್ನೆಯನ್ನು ನೀವು ಕೇಳ್ಕೊಂಡ್ರೆ ಯಾಕೆ ಅವರು ವಾಪಸ್ ಬರಬೇಕು ಅನ್ನುವ ನಿಮಗೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಇವರಿಗೆ ಅನಕ್ಷರತೆ ಇದೆ ತಿಳುವಳಿಕೆ ಕೊರತೆ ಇದೆ ಅವರಿಗೆ ಬಡತನ ಇದೆ ಅವರಿಗೆ ಅನಾರೋಗ್ಯ ಇದೆ ಬೇರೆ ಬೇರೆ ಕಾಯಿಲೆಗಳ ಸಂದರ್ಭದಲ್ಲಿ ಅವರನ್ನು ನೀವು ವಾಪಸ್ ಈ ಧರ್ಮಕ್ಕೆ ಬಂದರೆ ನಿಮಗೆ ದೇವರು ಕಾಯಿಲೆಯನ್ನು ಗುಣ ಮಾಡ್ತಾನೆ ಅಂತ ಹಾಗೆ ಮಾಡೋದಾಗಿದ್ರೆ ನಮ್ಗೆ ಆಸ್ಪತ್ರೆಗಳೇ ಬೇಕಿರಲಿಲ್ಲ ಅಂದರೆ ಅವರು ಮುಗ್ಧತೆ ಬಳಸ್ಕೊಳ್ಳೋದು ಮುಗ್ಧತೆಯನ್ನು ಶೋಷಣೆ ಮಾಡೋದು ಬಳಸ್ಕೊಳ್ಳೋದು ಅಂತಂದರೆ ಇಲ್ಲಿ ಶೋಷಣೆ ಮಾಡೋದು ಯಾಕೆ ಇಲ್ಲಿ ಒಂದು ಶೋಷಣೆ ಒಂದು ಅಪರಾಧ ಆದರೆ ನಾವು ಸಾಂಸ್ಕೃತಿಕ ಅಂತರ ಆಗಬಾರ್ದು ಅಂತ ಪ್ರತಿಯೊಂದು ಬುಡಕಟ್ಟಿನ ಹಿಂದೆ ಪ್ರತಿಯೊಂದು ಜಾತಿಯ ಹಿಂದೆ ಪ್ರತಿಯೊಂದು ಮತ ಪಂಥಗಳ ಹಿಂದೆ ಅವ್ರದೇ ಆದಂತ ಸಂಸ್ಕಾರಗಳು ವೈವಿಧ್ಯತೆಗಳು ವಿಶೇಷತೆಗಳು ಭಾಷೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಅವು ಮರೆಮಾಚಬಾರ್ದು ಅಂತ ಅವು ಅಳಿಸಿ ಹೋಗಬಾರ್ದು ಅಂತ ಅದನ್ನು ನೀವು ಹಾಗೆ ಇಟ್ಕೊಳ್ಬೇಕು ಅಂದರೆ ಅವರನ್ನು ಅವ್ರದೇ ಮತಗಳಲ್ಲಿ ಜಾತಿಗಳಲ್ಲಿ ಇಟ್ಟು ಅದೇ ಸಂಪ್ರದಾಯ ಅದೇ ಸಂಸ್ಕೃತಿಯಲ್ಲಿ ಇಟ್ಟು ಅವರಿಗೆ ಬೇಕಾದಂಥ ನಾಗರಿಕ ಸಮಾಜದಲ್ಲಿ ಬದುಕಕ್ಕೆ ಬೇಕಾಗಿರುವಂಥ ಉದ್ಯೋಗವನ್ನು ಶಿಕ್ಷಣವನ್ನು ಆರ್ಥಿಕ ಸಬಲೀಕರಣಕ್ಕೆ ಬೇಕಾದಂಥ ಕ್ರಮಗಳನ್ನು ಅದನ್ನು ಮಾಡಬೇಕು ಅಂದರೆ ನೀವು ಸೇವೆ ಅಂತ ಮಾಡೋದಾದರೆ ಮತಾಂತರ ಆದವರಿಗೆ ಮಾತ್ರ ಯಾಕೆ ಸೇವೆ ಮಾಡಬೇಕು ಹೌದು ಎಲ್ರಿಗೂ ಸೇವೆ ಮಾಡಬೇಕು ಇವತ್ತು ಅನೇಕ ಅಂತಾರಾಷ್ಟ್ರೀಯ ಮಿಷನರಿಗಳು ನಮ್ಮ ದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ದೇಶಗಳಲ್ಲಿ ಬಡತನ ಇಲ್ವಾ ಆ ದೇಶದಲ್ಲಿ ಕಾಯಿಲೆ ಇಲ್ವಾ ಇವತ್ತು ಸೊಮಾಲಿಯಾ ಇರ್ಬೋದು ಉಗಾಂಡ ಇರ್ಬೋದು ಆಫ್ರಿಕನ್ ಎಷ್ಟೋ ದೇಶಗಳು ಇವತ್ತು ಬಡತನದಿಂದ ನಲುಗ್ತಾ ಇದೆಯಲ್ಲ ಅಲ್ಲೂ ಆಸ್ಪತ್ರೆಗಳಿದೆಯಲ್ಲ ಅಲ್ಲೂ ಅನಾರೋಗ್ಯ ಪೀಡಿತರು ಹಾಗಾದ್ರೆ ಆ ನೆಲದಲ್ಲಿ ನೀವು ಮಾಡಕ್ಕಾಗದಿರೋ ಕೆಲಸನ ಇಲ್ಲಿ ಹೇಗೆ ಮಾಡ್ತೀರಾ ನೀವು ಇಲ್ಲಿನವ್ರನ್ನ ಶೋಷಣೆ ಮಾಡ್ತಾ ಇಲ್ಲಿನ ದೌರ್ಬಲ್ಯಗಳನ್ನ ನೀವು ಬಳಸ್ಕೊಂಡು ನೀವು ಅವ್ರನ್ನ ಮತಾಂತರ ಮಾಡಿ ಮತಾಂತರದ ಮೂಲಕ ಅದು ರಾಷ್ಟ್ರಾಂತರ ಆಗಬಾರ್ದು ಅನ್ನೋದು ಅದಕ್ಕೋಸ್ಕರ ನಾವು ಈ ಗರ್ವಾಪ್ಸಿ ಮಹತ್ವವನ್ನು ಈ ರೀತಿಯಲ್ಲಿ ನಾವು ಅರ್ಥೈಸೋದು ವಿಸ್ತಾರ ನ್ಯೂಸ್ ನಿಖರ ಜನಪರ